ಕನ್ನಡ ಧ್ವಜಕ್ಕೆ ಬೆಂಕಿ ಹಚ್ಚಿ ವಿಕೃತಿ ಮೆರೆದ ಶಿವಸೇನಾ ಕಾರ್ಯಕರ್ತರು ಕರ್ನಾಟಕ ನವನಿರ್ಮಾಣ ಸೇನೆ ಅಧ್ಯಕ್ಷನ ವಿರುದ್ಧ ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಶಿವಸೇನೆ ಕಾರ್ಯಕರ್ತರಿಂದ ಪ್ರತಿಭಟನೆ. ಕನ್ನಡ ಧ್ವಜಕ್ಕೆ ಬೆಂಕಿ ಹಚ್ಚಿ ವಿಕೃತಿಯನ್ನ ಮೆರೆದಿದ್ದಾರೆ ಶಿವಸೇನಾ ಕಾರ್ಯಕರ್ತರು. ಕರ್ನಾಟಕ ನವನಿರ್ಮಾಣ ಸೇನೆ ಅಧ್ಯಕ್ಷನ ವಿರುದ್ಧ ಪ್ರತಿಭಟನೆ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಶಿವಸೇನೆ ಕಾರ್ಯಕರ್ತರಿಂದ ಪ್ರತಿಭಟನೆ. ಭೀಮಾಶಂಕರ ಪಾಟೀಲ್ ವಿರುದ್ಧ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷರಾಗಿರುವ ಭೀಮಾಶಂಕರ ಪಾಟೀಲ್ ವಿರುದ್ಧ ಪ್ರತಿಭಟನೆ. ನವನಿರ್ಮಾಣ ಸೇನಾ ರಾಜ್ಯಾಧ್ಯಕ್ಷರ ವಿರುದ್ಧವೇ ಈ ಪ್ರತಿಭಟನೆ. ಭೀಮಾಶಂಕರ ಪಾಟೀಲ್ ಪ್ರತಿಕೃತಿ ದಹಿಸಿ ಶಿವಸೇನೆ ಕಾರ್ಯಕರ್ತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ಆಸ್ತಿಗೆ ಹಾನಿ ಮಾಡಿದ್ರೆ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು ಅನ್ನುವಂತ ಮಾತನ್ನ ಹೇಳಿದಾಗ ನಾನು ಇವತ್ತಿನ ಸಂಸದರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕಳೆದ 64 ವರ್ಷದಿಂದ ಬೆಳಗಾವಿ ಗಡಿ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಣಹೇಡಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಎಷ್ಟು ಆಸ್ತಿಯನ್ನ, ಸರ್ಕಾರಿ ಆಸ್ತಿಯನ್ನ, ಕನ್ನಡಿಗರ ಆಸ್ತಿಯನ್ನ, ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸುವಂತ ಕೆಲಸ ಮಾಡಿದ್ದಾರೆ. ನೀವು ಯಾವತ್ತಾದರೂ ಆ MES ನವರಿಗೆ ಕಂಡಲ್ಲಿ ಗುಂಡಿಟ್ಟು ಹೊಡಿದ್ದೀವಿ ಅಂತೇಳಿ ತಾಕತ್ತಲೆ ಹೇಳಿರುವಂತದ್ದು ಎಲ್ಲಾದ್ರೂ ಇದೇನಾ? ಹೇಳಬೇಕಾಗಿತ್ತಲ್ಲ. ಅಷ್ಟೊಂದು ಶೌರ್ಯ ಪೌರುಷವನ್ನ ವ್ಯಕ್ತಪಡಿಸುವಂತ ಲೋಕಸಭಾ ಸದಸ್ಯರು ಕನ್ನಡಿಗರ ಆಸ್ತಿಯನ್ನೇ ಹಾಳು ಮಾಡಿ ಇತಿಹಾಸದಲ್ಲಿದೆ. 1982ರಲ್ಲಿ ರಕ್ಕಸಕೊಪ್ಪ ಜಲಾಶಯಕ್ಕೆ ವಿಷವನ್ನ ಬೆರೆಸಿದಂತ ಹೇಡಿಗಳವರು, ಕನ್ನಡಿಗರನ್ನ ಸಾಮೂಹಿಕ ಹತ್ಯೆ ಮಾಡ್ಬೇಕಂತೇಳಿ ವಿಷವನ್ನ ಬೆರೆಸಿದಂತ ಹೇಡಿಗಳು ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು. ನಿಮ್ಗೆ ಎಲ್ಲಿಂದಲೋ ಬಂದವರಿಗೆ ಗುಂಡು ಹೊಡಿತೀವಿ ಅಂತ ಹೇಳ್ತೀರಿ. ನಿಮ್ಮ ಜಿಲ್ಲೆಯಲ್ಲೇ ಎಷ್ಟೋ ಜನ ನಿಂತ್ಕೊಂಡು ಕನ್ನಡಿಗರ ಸ್ವಾಭಿಮಾನ ಕೆರಳಿಸ್ತಾ ಇದ್ದಾರೆ, ನಿಮ್ಗೆ ಗುಂಡು ಹೊಡಿಸುವಂತ ತಾಕತ್ ಇದೆಯಾ ಲೋಕಸಭಾ ಸದಸ್ಯರು ಅನ್ನೋದು ಪ್ರಶ್ನೆ ನಂದು. ಇಸೀ ಬಗ್ಗೆ ಮಾತನಾಡೋಣ. ನವ ನಿರ್ಮಾಣ ಸೇನೆಯ ಅಧ್ಯಕ್ಷರಾದಂತಹ ಭೀಮಾಶಂಕರ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಭೀಮಾಶಂಕರ್ ಅವರೇ. ಮೇಡಮ್ ನಮಸ್ತೆ. ಏನ್ ಸರ್ ಇವತ್ತು ನಿಮ್ಮ ಪ್ರತಿಕೃತಿಯನ್ನ ದಹಿಸುವ ಬರದಲ್ಲಿ ಕರ್ನಾಟಕ ಧ್ವಜವನ್ನ ಕೂಡ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ, ಅದಕ್ಕೆ ಏನ್ ಆಗ್ತಾ ಇದೆ? ಈ ಶಿವಸೇನೆ ಮತ್ತು ಗಡಿ ಭಾಗದಲ್ಲಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸಿರುವಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಕೊಂಡಾಟ ಇವತ್ತು ಮತ್ತು ನಿನ್ನೆದಲ್ಲ ಅದು ಮೇಡಮ್. ಕಳೆದ 40-50 ವರ್ಷಗಳಿಂದಲೂ ಸಹ ಅವರು ಇದೇ ಕುತಂತ್ರವನ್ನ ಮಾಡ್ಕೊಂಡು ಬಂದು ಗಡಿ ಭಾಗದಲ್ಲಿ ಕನ್ನಡ ಮತ್ತು ಮರಾಠಿಗರ ಮಧ್ಯೆ ದ್ವೇಷದ ಭಾವನೆಯನ್ನ ಬಿತ್ತುವಂತ ನೀತಿ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಬೆಳಗಾವಿ ಗದಿ ವಿಚಾರ, ಬೆಳಗಾವಿ ನಮ್ದು ಅಂತೇಳಿ ಏನ್ ಅಬ್ಬರಿಸಿ ಹೇಳಿಕೆಯನ್ನು ಕೊಟ್ಕೊಂಡು ಮಹಾರಾಷ್ಟ್ರದಲ್ಲಿ ತಮ್ಮ ರಾಜಕಾರಣದ ತೆವಲನ್ನ ತೀರ್ಸ್ಕೊಳ್ಳುತ್ತಿರುವಂತ ಶಿವಸೇನೆ ಮುಖ್ಯಸ್ಥರು ಮತ್ತೆ ಈಗಿನ ಮುಖ್ಯಮಂತ್ರಿಗಳಾದಂತ ಉದ್ಧವ್ ಠಾಕ್ರೆ ಮೊನ್ನೆ ಹೇಳ್ತಾರೆ ಅಧಿವೇಶನದಲ್ಲಿ, ಬೆಳಗಾವಿ ಮತ್ತು ಕಾರವಾರ ಗಡಿ ಜಿಲ್ಲೆಗಳು ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿ ಹಾಗೆ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಮ್ಮ ಗಡಿಯನ್ನ ಪಾಕಿಸ್ತಾನಕ್ಕೆ ಒಲಿಸುವಂತ ನೀಚ್ ಕೆಲಸವನ್ನ ಅವ್ರು ಮಾಡಿದ್ರು ಉದ್ಧವ್ ಠಾಕ್ರೆ.
ಹಾಗಾಗಿ ಸುಮಾರು ವರ್ಷಗಳಿಂದ ಅವರು ಇಂತಹ ಕುತಂತ್ರಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಬೆಳಗಾವಿಯಲ್ಲಿ ಇರುವ ಬೆಳಗಾವಿಯ ರಾಜಕಾರಣಿಗಳು, ಕರ್ನಾಟಕ ಸರ್ಕಾರದ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಮರಾಠಿ ವೋಟ್ ಬ್ಯಾಂಕಿಗಳಿಗಾಗಿ ಅವ್ರು ಮಾಡಿರುವ ಎಲ್ಲ ಇಂಥ ಪುಂಡಾಟವನ್ನ ಸಹಿಸ್ಕೊಂಡು ಅವರಿಗೆ ನೀರೆರೆದು ಬೆಳಗಾವಿ ಗಡಿಯಲ್ಲಿ ಪೋಷಣೆ ಮಾಡ್ಕೊಂಡು ಬಂದಿದ್ದರ ಫಲವಾಗಿ ಇವತ್ತು ಗಡಿ ಭಾಗದಲ್ಲಿ ಕನ್ನಡಿಗ ಅತಂತ್ರನಾಗಿ ಜೀವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ದೇ ಆಗಿದ್ರೆ ಯಾವ್ಯಾವ ಸಂಘಟನೆಗಳನ್ನ ರಾಜ್ಯದಿಂದ ಬೇರು ಸಮೇತ ಕಿತ್ತು ಹಾಕ್ತೀವಿ, ಅವನ್ನ ನಾವು ಎಂಥದ ಅವ್ರ ಮೇಲೆ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿ ಆಡಳಿತಕ್ಕೆ ಬಂದಂತ ಪ್ರತಿಯೊಂದು ಸರ್ಕಾರಗಳು ಪೌರುಷದಿಂದ ಮಾತಾಡ್ತವೆ. ಯಾವುದೇ ಸರ್ಕಾರ, ಯಾವುದೇ ಮುಖ್ಯಮಂತ್ರಿ, ಯಾವುದೇ ಗೃಹ ಮಂತ್ರಿ ಇಲ್ಲಿವರೆಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಬೆಳಗಾವಿಯಿಂದ ಬೇರೆ ಸಮೇತ ಕಿತ್ತು ಬಿಸಾಕ್ತೀವಿ ಅಂತೇಳಿ ಹೇಳುವಂತ ತಾಕತ್ತಿನ ಮಾತು ಯಾರು ಹೇಳಲೇ ಇಲ್ಲ ಇಲ್ಲಿವರೆಗೂ. ಮರಾಠಿ ವೋಟ್ ಬ್ಯಾಂಕಿಗಾಗಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರೂ ಸಹ ಅವರನ್ನ ಪೂಜಿಸಿ ಆರಾಧಿಸುವಂತ ನೀಚ ಕೆಲಸಗಳು ನಮ್ಮ ರಾಜ್ಯದಲ್ಲೇ ನಡೀತಾ ಇದ್ದಾವೆ. ಭೀಮಾಶಂಕರ್ ಅವರೇ, ಈಗ ನವನಿರ್ಮಾಣ ಸೇನೆಯ ಅಧ್ಯಕ್ಷರು ತಾವು ಜೊತೆಗೆ ತಮ್ಮ ಸದಸ್ಯರನ್ನು ಒಳಗೂಡಿಸಿ ನೀವು ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನ ಏನಾದ್ರೂ ಮಾಡ್ತೀವಿ? ಸಾಕಷ್ಟು ಬೆಳಗಾವಿ ಗಡಿ ವಿಚಾರದಲ್ಲಿ ನಾವು ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದೀವಿ ಮೇಡಮ್, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ, ಈಗಲೂ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಸುವರ್ಣ ನ್ಯೂಸ್ ಅವರು ಒಂದು ಅಭಿಯಾನನು ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಈ ವಿಚಾರದಲ್ಲಿ ಬೆಂಬಲನೂ ನಮ್ಗೆ ವ್ಯಕ್ತ ಆಗತ್ತೆ ಕನ್ನಡಿಗರಿಂದ. ಬೆಳಗಾವಿ ಗಡಿ ಭಾಗದಲ್ಲಿ ಏನು ಈ ನಾಯಿ ಕೊಡೆ ರೀತಿ ಬೇರೆ ಬಿಟ್ಟಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಬೇರು ಸಮೇತ ಕಿತ್ತಿ ಬೆಳಗಾವಿಯ ನೆಲ ರಾಣಿ ಚೆನ್ನಮ್ಮ, ಕಿತ್ತೂರು ವೀರರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ನೆಲದಲ್ಲಿ ಕನ್ನಡಿಗ ಭಾರಿ ವೈಭವದಿಂದ ಜೀವನ ಮಾಡಬೇಕು, ಶಾಂತಿಯ ಜೀವನ ಮಾಡಬೇಕು ಅನ್ನೋದನ್ನ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಬೆಳಗಾವಿಯ ಒಂದು ಹಿಡಿ ಮಣ್ಣು ಹಿಂದೆ ಬಾಳಾ ಸಾಹೇಬ್ ಠಾಕ್ರೆಯವರಿಗೂ ಮುಟ್ಟಕ್ಕೆ ಬಿಟ್ಟಿಲ್ಲ, ಈಗ ಅವ್ರ ಮಗ ಉದ್ಧವ್ ಠಾಕ್ರೆಗೂ ಬಿಡಲ್ಲ, ಮುಂದೆ ಅವ್ರ ಮಗನಿಗೆ ಆದಿತ್ಯ ಠಾಕ್ರೆಗೂ ಮುಟ್ಟುವಂತ ಯಾವುದೇ ತಾಕತ್ತು ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಹೇಳಕ್ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಭೀಮಾಶಂಕರ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು.